ನಾನು ಮಾಮೂಲಿ ಜೋಕರ್ ಅಲ್ಲ ಜಂಗ್ಲಿ ಜೋಕರ್ ಜಂಗ್ಲಿ ನಾಳೆಯಿಂದ ನೋ ಕಾರ್ಟೂನ್ಸ್ ನೋ ಮೂವೀಸ್ ಬರೀ ಜಂಗ್ಲಿ ಜೋಕರ್ ನ ಜಂಗ್ಲಿ ಟಿವಿ ನಾನು ಮತ್ತೆ ಮಕ್ಕಳು ಅಳ್ತಾರೆ ಈಗ ಇತ್ತದು ನಮ್ಮ ಸಾಹಿಬ್ರನ್ನ ಇಂಡಿಯಾದ ಯಂಗೆಸ್ಟ್ ಸೂಪರ್ ಕಾಪ್ ಅಂತ ಕರೆಯೋದು ಸುಮ್ನೆ ಅನ್ಕೊಂಡ್ರ ನನ್ನ ಬುದ್ಧಿವಂತಿಕೆಯ ಪ್ರಕಾರ ಸಿಂಗಂ ಸಾಹಿಬ್ರ ಇದರೆಲ್ಲ ನಾವೆಲ್ಲ ರಜೆ ತಗೊಂಡ್ ಮನೆಗೊಡೋಬಿಡನ ದೇವರಾಣಿ ಯಾಕಿಲ್ಲ ನಿಂಗೆ ರಜಾನು ಕೊಡ್ತೀನಿ ಮತ್ತೆ ಅದ್ರ ಜೊತೆ ತೆಗದ್ ಒಂದ್ ಬಿಡ್ತೀನಿ ಮುಂದಿನ ಸರಿ ಅಲ್ಲೆಲ್ಲ ಆಟ ಆಡ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಹೋಗ್ಬಾರ್ದು ಗೊತ್ತಾಯ್ತಾ ಸರಿ ಲಿಟಲ್ ಸಿಂಗಂ ಗೆಳೆಯರೇ ನೀವು ಕೂಡ ಆಡ್ತಾ ಆಡ್ತಾ ರಸ್ತೆ ಮಧ್ಯಕ್ಕೆ ಹೋಗ್ಬೇಡಿ ಅದೇನಂದ್ರೆ ಲಿಟಲ್ ಸಿಂಗಂ ಎಲ್ಲಾ ಕಡೆ ಬರಕ್ ಆಗಲ್ಲ ಅಲ್ವಾ ಲಿಟಲ್ ಸಿಂಗಂ ನಾವಿಲ್ಲಿ ಕಾರ್ಟೂನ್ ಅನ್ನ ನೋಡಬಹುದಾ ಹಾ ಹಾ ಯಾಕಿಲ್ಲ ಕರಾಟೆ ಸ್ವಲ್ಪ ಟಿವಿ ಆನ್ ಮಾಡು ಸರ್ ಇತ್ತೀಚೆಗೆ ಜೋಕರ್ದು ಚಾನೆಲ್ ಬಂದ್ಬಿಟ್ಟಿದೆ ಇವನಿಗಿನ್ನ ಚೆನ್ನಾಗಿ ನಾನೇ ಕಾಮಿಡಿ ಮಾಡ್ತೀನಲ್ಲ ಸಾಯಿಬ್ರಿ ಯಾವುದೇ ಚಾನೆಲ್ ಹಾಕಿದ್ರು ಇದೇ ಜೋಕರ್ ಮುಖ ಬರ್ತಾ ಇದೆಯಲ್ಲ ಈಗ ನಾನು ಹೆದರ್ಸ್ತೀನಿ ಮಕ್ಕಳು ಅಳ್ತಾರೆ ಏನ್ ಲಿಟಲ್ ಸಿಂಗಂ ಮಕ್ಕಳ ಜೊತೆ ಸೇರ್ಕೊಂಡು ನೀನು ಹೆದರ್ಕೊಂಡ್ಬಿಟ್ಯಾ ಜಾಸ್ತಿ ಆಯ್ತು ಜಂಗ್ಲಿ ಜೋಕರ್ ಒಂದು ಸಿಂಹಕ್ಕೆ ಚಾಲೆಂಜ್ ಮಾಡಿದಾನೆ ಇದ್ರ ಬೇಟೆನ ನಾನ್ ಮಾಡೇ ಮಾಡ್ತೀನಿ ಮಿರ್ಚಿ ನಗರದ ಮಕ್ಕಳು ಎಲ್ಲ ಈಗ ಅಳ್ತಾ ಇದಾರೆ ಮಕ್ಕಳು ಭಯ ಪಡ್ತಾ ಇದಾರೆ ನನ್ನ ಎನರ್ಜಿ ಈಗ ಜಾಸ್ತಿ ಆಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಎನರ್ಜಿ ಫುಲ್ ಆಗೋಯ್ತು ಅಳ್ತಾರಿ ಮಕ್ಕಳ ಅಳ್ತಾನೇ ರೀ ಲಿಟಲ್ ಸಿಂಗಂ ನನ್ ಬಲೆ ಒಳಗಡೆ ಬರ್ತಾ ಇದಾನೆ ಲಿಟಲ್ ಸಿಂಗಂ ಸಿಕ್ ಹಾಕೋತಾನೆ ಮತ್ತೆ ಜಂಗ್ಲಿ ಜೋಕರ್ ನಗ್ತಾನೆ ಇರ್ತಾನೆ ಓಯ್ ಹೋಯ್ ಇವನಂತೂ ಬಿಲ್ಡಿಂಗ್ ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾನೆ ಈಗ ಇದೇ ಬಿಲ್ಡಿಂಗ್ ಅಲ್ಲಿ ಇವನ್ಗೆ ಸರಿಯಾದ ಪಾಠನ ಕಲ್ಸೋಣ ಎಂತ ಚಂದ ಡೈಲಾಗ್ ಹೊಡ್ತಿದ್ದೀರಾ ಅಯ್ಯೋ ದೇವರ ಆಡೆ ಮೇಡಮ್
ಚಿಕ್ಕಿ ಹುಷಾರು. ಈಗ ಈ ನಿನ್ನ ಪ್ರೀತಿಯ ಕೋತಿ ನನ್ ಸರ್ಕಸ್ ಅಲ್ಲಿ ಕುಣಿಯತ್ತೆ. ನೀವು ಈ ಕೋತಿ ನನಗೆ ಕೊಟ್ಟಿರೋದಕ್ಕೆ ನಾನು ನಿಮ್ಗೆ ಗಿಫ್ಟ್ ಕೊಡ್ಬೇಕಲ್ವಾ? ತಗೊಳ್ಳಿ, ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸಾಯಿಬ್ರಿ, ಕಾಪಾಡಿದ್ರಿ. ಇಲ್ಲಾಂದ್ರೆ ನಾವು ಬ್ರೆಡ್ ಆಮ್ಲೆಟ್ ಆಗ್ಬಿಡ್ತಾ ಇದ್ವಿ. ಈ ಜಂಗ್ಲಿ ಜೋಕರ್ ತುಂಬಾನೇ ಅತಿಯಾಗಿ ಆಡ್ತಿದ್ದಾನೆ. ನಾವು ಚಿಕ್ಕಿನ ಈಗ್ಲೇ ಕಾಪಾಡ್ಬೇಕು. ನಾವು ಚಿಕ್ಕಿನ ಖಂಡಿತ ಕಾಪಾಡ್ತೀವಿ. ಮೊದ್ಲು ಜಂಗ್ಲಿ ಜೋಕರ್ ನ ತಂತ್ರಗಳಿಂದ ಹೇಗ್ ಪಾರಾಗೋದು ಅನ್ನೋದ ಕಂಡು ಹಿಡಿಬೇಕು. ನ್ಯೂಟನ್ ನ ಚಟ್ನಿ ಮಾಡೋ ಸಮಯ ಈಗ ಬಂದಿದೆ. ನ್ಯೂಟನ್ನ ಚಟ್ನಿ? ಅವನು ಭೂಮಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂದ್ರೆ ನೀನೇನಕ್ಕೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬಾರ್ದು? ಹಾ, ಆದ್ರೆ ಹಾರ್ಕೊಂಡು ಹೇಗೆ ಪ್ರೊಫೆಸರ್? ಅಪ್ಪ ಜೆಟ್ ಬೋಟ್ಸ್ ಬಗ್ಗೆ ಮಾತಾಡ್ತಿರೋದು. ಈ ಜೆಟ್ ಬೋಟ್ ಇಂದ ನೀನು ಮತ್ತೆ ನಿನ್ ಜೊತೆ ಇರೋರು ಆ ಸರ್ಕಸ್ ಒಳಗಡೆ ಆರಾಮಾಗಿ ಹೋಗ್ಬಹುದು ಗೊತ್ತಾ? ಅದ್ಭುತ. ಥ್ಯಾಂಕ್ ಯು ಪ್ರೊಫೆಸರ್ ಮತ್ತೆ ಬಬ್ಲಿ. ವೆಲ್ಕಮ್. ಕರಾಟೆ, ನೀನು ಕಾಮಿಡಿ ಮಾಡಕ್ಕೆ ಇದು ಒಳ್ಳೆ ಅವಕಾಶ. ಕಾಮಿಡಿ ಮಾಡು ಮತ್ತೆ ನಿನ್ ಪ್ರತಿಭೆನ ತೋರಿಸು. ರೆಡಿನಾ? ಸಾಹೇಬ್ರೆ, ಗೂಂಡಗಳನ್ನ ಹೊಡೆಯೋದಕ್ಕೆ ಎಷ್ಟು ಜೋಶ್ ಯೂಸ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತೀನಿ ದೇವರಾಣೆ. ಕಾವ್ಯ, ಕರಾಟೆ ಅವನ್ ಕೆಲ್ಸನ ಮಾಡ್ತಾ ಇದ್ದಾನೆ, ಈಗ ನಾವ್ ಶುರು ಹಚ್ಕೊಳ್ಳೋಣ. ಈಗ ನಡಿ ಜಂಗ್ಲಿ ಜೋಕರ್ ನ ಸರ್ಕಸ್ ಗೆ, ಅವನ್ಗೆ ನಮ್ಮ ಆಟನ ಸ್ವಲ್ಪ ತೋರ್ಸೋಣ. ಓಯ್ ಹೋಯ್, ಈ ಜೆಟ್ ಬೂಟ್ಸ್ ಅಂತೂ ತುಂಬಾನೇ ಸಕ್ಕತ್ತಾಗಿದೆ. ಕಾವ್ಯ, ನಾ ಹುಷಾರಾಗಿ ಒಳಗೋಗಿ ಚಿಕ್ಕಿನ ಮೊದ್ಲು ಕಾಪಾಡ್ಬೇಕಾಗುತ್ತೆ. ನೀವು ಒಳಗಡೆ ಬರೋದಕ್ಕೆ ಹೇಗ್ ಸಾಧ್ಯ? ನಾನು ನಿಮ್ಗೆ ಸ್ವಾಗತ ಮಾಡೋದಿಕ್ಕೆ ಅಂತ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೆ. ನೋಡ್ತಾ ಇರು, ನೀನು ಸಿಂಹದ ಪಂಜಾಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಜಂಗ್ಲಿ ಜೋಕರ್. ಮೊದ್ಲು ನೀ ನನ್ನ ಟಚ್ ಮಾಡ್ ನೋಡು. ನನ್ನ ಇಷ್ಟೊಂದು ಶಕ್ತಿ ಮುಂದೆ ನಿನ್ನ ಆಟ ನನ್ ಮುಂದೆ ನಡೆಯೋದಿಲ್ಲ. ಒಂದು ಸಿಂಹ ಹತ್ತು ಆನೆಗಳ ಜೊತೆ ಫೈಟ್ ಮಾಡಕ್ಕೆ ರೆಡಿ ಆಗಿರುತ್ತೆ, ಆದ್ರೆ ನೀನ್ ಬರೀ ಒಬ್ಬ ಜೋಕರ್. ಆಫ್ಟರ್ ಆಲ್ ಜೋಕರ್ ಲಿಟಲ್ ಸಿಂಗ, ನನ್ನ ಎನರ್ಜಿ ಫುಲ್ ಆಗಿದೆ ಇಲ್ಲಿ ನೋಡು. ಇದ್ ಹೇಗಾಯ್ತು? ಈ ಮಕ್ಕಳು ಏನಕ್ಕೆ ನಗ್ತಾ ಇದಾರೆ? ಲಿಟಲ್ ಸಿಂಗ, ನಿನ್ನ ಎನರ್ಜಿ ಕಡಿಮೆ ಆಗಿದ್ಯಾ?
ಹಾಗಿದ್ರೆ ನಾ ಜಾಸ್ತಿ ಮಾಡ್ತೀನಿ, ತಗೋ ಇದು ತಿನ್ನು. ಆತಾ ಮಾಜಿ ಸಟಕ್ಲಿ. ಪೇಪರ್ ಜೊತೆ ಅಂಟಿಸೋದಕ್ಕೆ ಗಮ್ ಇದೆ. ಜಂಗ್ಲಿ ಜೋಕರ್, ನಿನ್ನ ಜೈಲು ಕಳ್ಸೋಕೆ ನಮ್ಮ ಹತ್ರ ದಮ್ ಇದೆ. ವಾ 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 ವಾ, ಸಿಂಹದ ಬಾಯಲ್ಲಿ ಜಾಯರಿ. ಆ